ರಾಮ ಹೂರಿ ಏ ಆ ಗೌಡರು ಗೌಡ ಕುಟುಂಬದವ್ರಿಗೆ ನಮ್ಮ ಕಾರ್ಕುನ್ಗ ಸ್ವಲ್ಪ ಕರ್ಕೊಂಡು ಬರಪ್ಪ ಸ್ವಲ್ಪ ಆಯ್ತ್ರಿ ಹೋಗು ಹೋಗು ಮುಂದೆ ಹಾಕೊಂಡು ಬಾ ನಾನು ಮೊದಲೇ ಹೇಳಿದ್ನಲ್ಲೇ ಹೇ ನಮಸ್ಕಾರ ನಾಯಕರಿಗೆ ಏನ್ ಅಪರೂಪ ಈ ಕಡೆ ಶರಣು ಶರಣಾರ್ಥಿ ಶರಣ್ರಿಯಪ್ಪ ಬನ್ನಿ ಕುಂದರ್ರಿ ಮತ್ತೆ ಊರ್ ಕಡೆ ಮಳೆ ಬೆಳೆ ಹೆಂಗಾಗೈತ್ರಿ ಅಪ್ಪ ನಮ್ದೆಲ್ಲ ಚಲೋ ನಡ್ದೈತ್ರಿ ನೀವು ನಿಮ್ದ ಹೇಳ್ರಿ ಎಲ್ಲಾ ಕಂದಾಯ ವಸೂಲಿ ಚಲೋ ನಡ್ದೈತ್ರಿ ನೋಡ್ರಿ ಎಲ್ಲಾ ಬೊಕ್ಕಸ್ದಾಗ ತುಂಬೈತಿ ಹೆಂಗದ್ರ ನಮ್ಮ ಪ್ರಜೆಗಳೆಲ್ಲ ಎಲ್ಲಾ ಆರಾಮಾಗಿದ್ದಾರೆ ಮಳೆ ಬೆಳೆ ಆಗಿ ಎಲ್ಲಾ ಕ್ಷೇಮವಾಗಿದ್ದಾರೆ ಏನು ಅಡ್ಡಿ ಇಲ್ಲ ಆಮೇಲೆ ಮಠದ ಅಪ್ಪೋರ್ರಿ ಬಂದಿದ್ರು ರೀ ಹೋದ್ವಾರ ಮಠಕ್ಕೆ ಈ ವರ್ಷ ಆನೆ ಕೊಡಿಸ್ತೀನಿ ಅಂತ ಹೇಳಿದ್ರಿ ಅಂತ ಕೇಳಕ್ ಬಂದಿದ್ರು ಹೌದ್ರಿ ಹಾ ನಮ್ಮ ಹಿಂದಿನಿಂದನೂ ಬಂದಿದ್ದಾರೆ ಅದು ವಂಶ ಪಾರಂಪರ್ಯ ಹೌದ್ರಿ ಆಯ್ತು ಕೊಡಂತ ತಗೋರಿ ಆಯ್ತಾಯ್ತು ಅದಕ್ಕೆ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡ್ಬಿಡ್ರಿ ಮಾಡ್ಬಿಡ್ರಿಪ್ಪ ಶೆಟ್ಟಿ ಆ ಲೆಕ್ಕ ಏನಾಯ್ತು ಅಂತ ಒಂದ್ ಸ್ವಲ್ಪ ಹೇಳು 7 ರೂಪಾಯಿ ಏನಾಯ್ತು ಅಂದ್ರೆ ಸಾಕು ಆ 7 ರೂಪಾಯಿನ ಒಂದ್ ವಾರದಿಂದ ಹೇಳ್ತಿ ನಮಸ್ಕಾರ ಗೌಡ ನಮಸ್ಕಾರ ಅಪ್ಪಾರ್ ಎಲ್ಲರಿಗೂ ಬರಕ್ ಹೇಳ್ರಿ ಮಠದಪ್ಪರ ಹೌದ್ರಿ ಮನೇಲಿ ಅಷ್ಟು ಮಂದಿ ಅಂದ್ರೆ ಎಲ್ಲರೂ ಬರ್ಬೇಕಂತ್ರಿ ನಡೀರಿ ಹೋಗೋಣ ಆಗ್ಲೇ ಬಂದ್ರೆ ನೀವು ಬಂದಿರಿ ಅಪ್ಪೋರು ಹೇಳ್ ಕಳ್ಸಾರ ಹಾ ಬನ್ನಿ ಬನ್ನಿ ಹೋಗೋಣ ನಡ್ರಿ ಹೋಗೋಣ ನಡ್ರಿ ನಮ್ಮ ಕೆಲಸ ಆಗೆ ಬಿಡ್ಲತ್ತಲ ಹೇ ಗೌಡತೆ ಲಗೋಣ ಬಾ ನಡೆ ನಡೆ ಬರ್ರಿ ಹಾ ಬರ್ರಿ 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 ಹಾ ಏನ್ ಕರ್ಸಿದ್ದು ಗುರುಗಳೇ ಗೌಡ್ರೆ ಏನ್ ಅನಾಹುತ ಆಯ್ತ್ರಿ ಆ ಮಾತು ಹೇಳಬಾರದ್ರಿ ಬಹಳ ಘಾತ ಆಯ್ತ್ರಿ ಗೌಡ್ರೆ ಗಾಬರಿ ಆಗಂತದ್ ಏನಾಗೈತಿ ಬಿಡಿಸಿ ಹೇಳ್ರಿ ಒಂಚೂರು ಊರ್ ಚಲೋ ಚಂದುಳ್ಯಾರ ಜೊತೆಗೆ ಚಕ್ಕಂದ ಆಡ್ಕೋತ ಅವ್ರಂತ ಬುಟ್ಟೆ ಹಾಕೊಂಡಿರ್ತಾನ್ರಿ ಮಗ ಬಹಳ ಕೆಟ್ಟದನ್ರಿ ಮಗ ಮಡಿಯ ಯಾಕ ಹಂಗ್ ಮಾಡ್ತಾನ್ರಿ ಅವ ಇಲ್ಲಂದಿರೇನ್ರಿ ಬುದ್ಧಿ ಸರಿ ಇಲ್ರಿ ಅವಂದು ಆ ಮಡಿಯ ಅದಾನಲ್ರಿ ನಿಮ್ಮ ತಂಗಿ ಭಾಗಂ ಗೌಡ್ತಿ ಅವ್ರ ಜೊತೆಗ ಅದನ್ನ ತಂದು ಊರೆಲ್ಲ ಸುದ್ದಿ ಆಗೈತ್ರಿ ಇನ್ನು ಮುಂದೆ ಏನ್ ಮಾಡೋಣ್ರಿ ಗೌಡ್ರ ಏನು ಇದು ಎಲ್ಲ ಇವನ 21 ಹಳ್ಳಿ ಸರ್ದಾರ ನಾನು ನನ್ನ ಮನಿ ಮಗ ಕಣ್ಣಾಕ್ಯಾನ ಅವ ಗೌಡ್ರ ನಮ್ಮ ರಾಜ್ಯದಾಗ ಹಿಂಗ್ ನಡೆದದಂದ್ರ ಸುಮ್ಮನೆ ಕುಂದ್ರದಲ್ರಿ ನಿಮಗೇನ್ ಬೇಕು ಹೇಳ್ರಿ ನೀವೆಲ್ಲಾರು ಸೇರ್ಕೊಂಡ್ರೆ ಆ ನನ್ನ ಮಗನಿಗೆ ಹೆಡಿಮೂರಿ ಕಟ್ಟಿ ಕಡಿದು ಊರ್ ತುಂಬೆ ಎಲ್ಲ ಮೆರವಣಿಗೆ ಮಾಡಿ ಕಳಿಸಿ ಬಿಡೋಣ ಅವನ್ನ ಇದಕ್ಕ ನಾನು ಒಪ್ಪಿಗೆ ಅದ ಏನಂತೀರಿ ಹೌದ್ರಿ ಅಪ್ಪ ಕೊಡ್ರಿ ಕಯ್ಯ ಹೌದು ಸರಿ ಹೇಳಿದ್ರಿ ನೀವು ಆ ಹೇಳ್ರಿಪ್ಪ ಏಯ್ ತಗೊಂಡ್ ಬಾರೋ ತಲವಾರ್ ತಗೊಂಡ್ ಬಾ ಹೋಗೋ ಊರಿಗೆ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ನೀವ್ ಹೆದರಿಕ ಹೋಗ್ಬೇಡ್ರಿ ನಾನ್ ಇರ್ತೀನಿ ಏನಮ್ಮ ನೀವೆಲ್ಲರೂ ಗಟ್ಟಿಯಾಗಿರಿ ಹೆದರ್ಕೋಬೇಡ್ರಿ ಎಲ್ಲ ಗೊತ್ತಾಗ್ಯದ ಅವನಿಗೆ ಬಹಳ ಶಾಣೆ ಅದನವನಿಗೆ ನನಗ್ ಗೊತ್ತವ ಬಹಳ ಅಡ್ನಾಡಿದ್ದಾನ ಎಷ್ಟ್ ಜಾಬಾದಿದ್ದಾನವ್ರಿ ಭೂಮಿ ಇವರೆಲ್ಲ ನೋಡ್ರಿ ಅದ್ರಾಗ ನೋಡ್ರಿ ಅದಾನೇನು ಅವ್ನ ಇಲ್ಲಿ ಗೊತ್ತವ ಬಹಳ ಶಾಣೆ ಅದಾನ್ರಿ ನೋಡ್ತೀನಿ ಕಾಣವಲ್ರಿ ಅವ ಗೌಡ್ರ ಅವ ಎಲ್ಲ ಹುಡುಕೋದ್ರು ಸಿಗ್ಲಿಲ್ರಿ ಏನೇ ದಡ್ಡ ನೀನ್ ಯಾಕೆ ಬಂದಿಲ್ಲ ಕತ್ತರಿಸ್ಬಿಡ್ತಾರೆ ಇವರು ನಾನು ಕಚ್ಚಿಯ ಬಿಚ್ಚೋಗ್ತಾ ಇದ್ದೀರಿ ನೋಡ್ರಿ ಬಂತೇವಾ ಬರ್ರಿ ಹುಡುಕುನ್ ಬರ್ರಿ ನಾ ಬರಬಾರದಿತ್ತು ಈ ಊರಿಗ ಬಂದು ಬಿದ್ದೇನ
ಮಾಯದ ಬಲಿಯೊಳಗ ಹೇಸಕಿ ಮಲಮೂತ್ರದೊಳಗ ಹೇಸಕಿ ಮಲಮೂತ್ರದೊಳಗ ನಾ ಬರಬಾರದಿತ್ತು ಈ ಊರಿಗ ನನ್ ಮಗ ಏನ್ ಹೇಳಾಗತ್ತೀಯವ್ವ ನೀನು? ಮಗನ ವಯಸ್ಸಾಗೈತಿ, ಇಂದೋ ನಾಳೆನ ಬಿದ್ದು ಹೋಗೋ ಮರ ನಾನು. ಇದ್ದೊಬ್ಬ ಮಗನು ದೇಶ ಸಂಚಾರಕ್ಕೆ ಹೋಗ್ಯಾನ. ಯಾರ್ ಬಂದಾರವ್ವ? ಮಡಿವಾಳ ಕಂದ, ಮಡಿವಾಳ ಬಂದ್ಬಿಟ್ಟೆದಪ್ಪ. ಚಲೋ ಅದೇನು ಹಂಗಿದ್ದವನು ಹೆಂಗಾಗ್ಬಿಟ್ಟೇನು? ಅಯ್ಯೋ ನನ್ ಕಂದ ಲಕ್ಷ್ಮಿ, ಹಿಂಗೆ ಮಾವ ಬಂದ ನೋಡೆ. ಅಯ್ಯೋ ನನ್ ಕಂದ ಮಡಿವಾಳ, ನಿಂತ್ಕೊಂಡೆ ಮಾತಾಡಕತ್ತೀಯಲ್ಲೋ, ನಡಿಯಪ್ಪ ಕೂತ್ಕೊ ನಡಿ. ನೀನು ಕುಂಡ್ರವ, ಮತ್ತೆ ನಿನ್ನ ನೋಡ್ತೀನೋ ಇಲ್ಲೋ ಅಂತ ಅನ್ಕೊಂಡಿದ್ದೆ. ನಾನ್ ಮತ್ತೆ ನಿನ್ನ ಮುಖ ನೋಡಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ನನ್ನ ಜನ್ಮ ಸಾರ್ಥಕ ಆಯ್ತಪ್ಪ, ನನ್ನ ಜನ್ಮ ಸಾರ್ಥಕ ಆಯ್ತು. ಲಕ್ಷ್ಮಿ ಹೋಗವ, ಉಣ್ಣಕ್ಕೆ ಏನಾರು ಇದ್ರೆ ತಗೊಂಬ. ನನ್ ಕಂದ ಮಡಿವಾಳ, ನಿನ್ನ ಮತ್ತೆ ನೋಡಿದ್ದು ನನ್ನ ಪುಣ್ಯ ಅಪ್ಪ. ತಂದೆ ಅವ ಮತ್ತೆ ನಿನ್ನ ನೋಡಿ ನನ್ನ ಜೀವನ ಪಾವನ ಆಯ್ತವ. ತಗೊಳಪ್ಪ ಮೊದ್ಲು ಊಟ ಮಾಡು. ತಗೋಪ್ಪ ಇರುವ ಮೊದ್ಲು ನೀನ್ ಅಯ್ಯೋ ನನ್ ಕಂದ ಇನ್ ಮುಂದೆ ನಿನ್ನ ಒಂದ್ ಬಿಟ್ಟಲ್ಲಿ ಹೋಗ್ಬೇಡಪ್ಪ, ನನ್ ಜೊತೆಗೆ ಇರ್ಬೇಕಪ್ಪ. ಬಿದ್ದು ಹೋಗೋ ಮರ ನಾನು. ಸಾಯಂಕಾಲಕ್ಕ ಈ ಮಗನ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಿದ್ದಪ್ಪ ಈ ಬಡ ಜೀವ. ಅಂದೇ ಹೇಳಿದ್ದೆ ನೀನು, ಅವತ್ತೇ ಆಶೀರ್ವಾದ ಮಾಡಿ ಕಳಿಸಿದ್ಯಲ್ಲವ, ಲೋಕ ಕಲ್ಯಾಣಕ್ಕಾಗಿ ಜಂಗಮ ದೀಕ್ಷೆಯನ್ನು ತಗೋ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ಯಲ್ಲವ. ನೀನ ಮಾತಾಡ್ತಾ ಇರೋದು ಇದು? ಹೇಳಿದ್ದಪ್ಪ, ಹೆತ್ತ ತಾಯಿ ಕರಳು ಕೇಳಂಗಿಲ್ಲಾಗಿತ್ತು. ಮಗನ ಮೇಲಿನ ಹಂಬಲ ಹೆಚ್ಚಾಗತ್ತೋ ಕಂದ, ಅಳುಬೇಡ. ನೀನ್ ಹತ್ರ ನನಗೂ ಅಳು ಬರ್ತೈತವ್ವ, ಅಳು ಬರ್ತೈತಿ. ಹೋಗಪ್ಪ, ಆ ದೇವ್ರ ಇಚ್ಛೆ ಪಟ್ಟಾಗ ನಿನ್ನ ಕಾರ್ಯ ಸಾಧನೆ ಮಾಡಪ್ಪ. ನಿನ್ ಭವಿಷ್ಯ ಒಳ್ಳೇದಾಗ್ಲಿ, ಆ ದೇವ್ರ ಆಶೀರ್ವಾದ ಯಾವತ್ತು ನನ್ನ ಮಗನ ಮ್ಯಾಗಿರ್ಲಿ. ಆಯ್ತಪ್ಪ, ನಾ ಇನ್ನು ಹೊರಡ್ತೀನವ್ವ, ನಾ ಇನ್ನು ಹೊರಡ್ತೀನಿ. ನನಗೆ
ಆಶೀರ್ವಾದ ಮಾಡಿ ಕಳಿಸು, ಆಶೀರ್ವಾದ ಮಾಡಿ ಕಳಿಸು. ಮಾಡಿ ಬಾಡ. ಏಳು ನಿಧಾನ, ಅಳ್ಬೇಡವ, ಅಳ್ಬೇಡ. ಬಾ. ಅಳ್ತಾ ಕಳಿಸ್ಕೊಡ್ಬೇಡವ್ವ, ಬರ್ತೀನಿ. ಮಡಿವಾಳ ಮಡಿ ಕಂದ, ಮಡಿವಾಳ ಕಂದ. ಅಳ್ಬೇಡ ಲಕ್ಷ್ಮಿ, ಸಮಾಧಾನ ಮಾಡ್ಕೋ. ನಾನು ಲೋಕ ಕಲ್ಯಾಣಕ್ಕೆ ಹೋಗ್ಲೇಬೇಕು. ಅವರು ಬರ್ತೀನಿ. ಮಡಿವಾಳ.